ಕೃಷ್ಣ ಪರಮಾತ್ಮನು ಇದ್ದ ಕೃಷ್ಣ ಅಂದ ನೋಡಪ್ಪ ನಾನಂತೂ ಧರ್ಮ ಯುದ್ಧದೊಳಗ ಸಾರಥಿತನವನ್ನ ಮಾತ್ರ ವಹಿಸಿನಿ ನಾ ಶಸ್ತ್ರಾಸ್ತ್ರಗಳನ್ನ ಕೈಯಲ್ಲಿ ಹಿಡಿಯಂಗಿಲ್ಲ ಅಂತಂತ ಯಾರಂದ್ರೆ ಕೃಷ್ಣ ಪರಮಾತ್ಮ ಅಂದ ಶಸ್ತ್ರಾಸ್ತ್ರಗಳನ್ನ ಕೈಯಾಗಿ ಹಿಡಿಯಂಗಿಲ್ಲ ಅವಾಗ ಅಲ್ಲೇ ಕುಂತಿದ್ದ ಭೀಷ್ಮ ನಾ ನಿನ್ನ ಕೈಯೊಳಗ ಶಸ್ತ್ರವನ್ನ ಹಿಡಿಸೇ ತೀರ್ತೀನಿ ಅಂತ ಚಾಲೆಂಜ್ ಮಾಡಿದ ಕೃಷ್ಣ ಹಿಡಿಯಂಗಿಲ್ಲ ಅನ್ನಕತ್ತಾನ ಭೀಷ್ಮ ನಿನ್ನ ಕೈಯಾಗ ಶಸ್ತ್ರ ಹಿಡಿಸೇ ತೀರ್ತೀನಿ ಚಾಲೆಂಜ್ ಮಾಡಿದ ನೋಡೋಣ ಯಾರು ಗೆಲ್ತಾರ ಅಂತ ಅಲ್ಲಿಗೆ ಅಷ್ಟಕ್ಕೆ ಮುಗಿತು ಎಷ್ಟೊತ್ತಿ ಯುದ್ಧ ಮಾಡಬೇಕು ಎಲ್ಲಿ ತನ ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಆ ನಿಯಮಗಳನ್ನೆಲ್ಲ ಚರ್ಚೆ ಮಾಡಿದ ಬಳಿಕ ಮರುದಿನ ಏನಾಯ್ತು ಅಂದ್ರೆ ಯುದ್ಧ ಭೂಮಿಯೊಳಗ ಕೌರವರು ಹೋಗ್ಯಾರ ಪಾಂಡವರು ಹೋಗಿ ನಿಂತುಕೊಂಡಾರ ಅವಾಗ ಯುದ್ಧ ಪ್ರಾರಂಭ ಆಗ್ಯದ ಯುದ್ಧ ಪ್ರಾರಂಭದಲ್ಲಿ ಅರ್ಜುನ ಭೀಷ್ಮನಿಗೆ ಯುದ್ಧ ನಡೆದದ ಭೀಷ್ಮಾಚಾರ್ಯ ಬಿಲ್ಲುಗಳನ್ನ ಬಾಣಗಳನ್ನ ಬಿಡುತ್ತಿದ್ದ ಅರ್ಜುನ ನನ್ನ ಮುತ್ತೆ ಅದಾನ ಸಣ್ಣವಿದ್ದಾಗ ಅವನ್ ತೊಡಿ ಮೇಲೆ ಕುಂತಾಡಿದೆ ಯುದ್ಧವನ್ನ ಕಲಿತೆ ಅವನಿಂದ ಅಂತ ಅಜ್ಜನ ಜೊತೆಗೆ ನಾ ಯುದ್ಧ ಹೆಂಗ್ ಮಾಡ್ಲಿ ಅವನಿಗೆ ವಿರುದ್ಧವಾಗಿ ಬಾಣಗಳನ್ನ ಹೆಂಗ್ ಹೊಡಿಲಿ ನಾನು ಅಂತ ತಿಳ್ಕೊಂಡು ಅವ ಬಾಣನೇ ಬಿಡುತ್ತಿರ್ಲಿಲ್ಲ ಅರ್ಜುನ ಭೀಷ್ಮ ನಾ ಯುದ್ಧನೇ ಮಾಡಕ್ ಬಂದಿನಿ ಅಂತ ಅವನು ಬರಶಿನಿಂದ ಆ ಬಾಣಗಳನ್ನ ಪ್ರಯೋಗ ಮಾಡ್ತಿದ್ದ ಕೃಷ್ಣ ಅಂದಂತ ಅರ್ಜುನ ತಪ್ಪ ಮಾಡಕತ್ತೀನಿ ಎದರಾಳಿಗಳು ನಿನಗಿಷ್ಟು ಬಲವತ್ತರವಾಗಿರ್ತಕ್ಕಂತ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಕೂಡ ನೀ ಯಾಕೆ ಹಿಂದಕ್ ಸರಿಯಾಕತ್ತೀರಿ ನಿನ್ನ ಅಜ್ಜನೇ ಇದ್ದ ನಿನ್ನ ಮೇಲೆ ಬಹಳ ಪ್ರೀತಿ ಇದ್ದಂದ್ರೆ ಯುದ್ಧ ಮಾಡಕ್ ಯಾಕೆ ಬರ್ತಿದ್ದವ ರಣಭೂಮಿಗೆ ಇವತ್ತು ಬಿಲ್ಲ ಬಾಣ ಹಿಡ್ಕೊಂಡು ನೀನ್ ಎದುರು ನಿಂತಾನಂದ್ರ ನಿನ್ನ ಕೊಲ್ಲಬೇಕಂತ ನಿಂತಾನ ಬಾಣಗಳನ್ನ ಪ್ರಯೋಗ ಮಾಡು ಅಂತ ಎಷ್ಟೆಲ್ಲ ಪರಿಪರಿಯಾಗಿ ಹೇಳಿದ್ರು ಒಟ್ಟ ಅರ್ಜುನನ ಕೈಯೇ ಎತ್ತುವಲು ಬಹಳ ಚಂದ ಬಾಣ ಬಿಡ್ಲೇ ಇಲ್ಲ ಅವಾಗ ಕೃಷ್ಣ ನೋಡಿದ ತಿಳುವಳಿಕೆ ಹೇಳಿದ ಆದ್ರೂ ಕೂಡ ಕೇಳಲಿಲ್ಲ ಅರ್ಜುನ ಸಿಟ್ಟು ಬಂತಂತ ಪರಮಾತ್ಮರು ಸಿಟ್ಟು ಬಂದ ಅಂದಂತ ಯಾವಾಗ ನಿನ್ನ ಕಡೆಯಿಂದ ಯುದ್ಧ ಮಾಡೋದಾಗಂಗಿಲ್ಲ ಅಂದ್ರ ನಾನೇ ಯುದ್ಧ ಮಾಡ್ತೀನಿ ಅಂತ ಕೆಳಗಿರದ ಕೃಷ್ಣ ಅಲ್ಲೇ ಇರ್ತಕ್ಕಂತ ಆ ರಥದ ಗಾಳಿಯನ್ನ ತಗೊಂಡು ಭೀಷ್ಮಾಚಾರ್ಯನಿಗೆ ಒಯ್ಯಬೇಕು ಅಂತ ಎತ್ತಿದ ಭೀಷ್ಮ ಬಿಲ್ಲು ಬಾಣಗಳನ್ನ ಕೆಳಗಿಟ್ಟು ಇಳಿದು ಬಂದಂತ ಏನಿ ಕಥೆ ಅರ್ಥ ಪರಮಾತ್ಮ ಪ್ರತಿಜ್ಞೆ ಮುರಿದಿ ಏನಂದಿದ್ದ ಶಸ್ತ್ರಾಸ್ತ್ರಗಳನ್ನ ಹಿಡಿಯಂಗಿಲ್ಲ ಅಂದಿದ್ದ ಯಾವಾಗ ಎತ್ತಿ ಒಗಿಬೇಕು ಅಂತ ಕೈಯಾಗಿ ಎತ್ಕೊಂಡ ಅರ್ಜುನನಿಗೆ ಎತ್ತರ ಆಯ್ತು ನಾನು ಬಿಡ್ಲಾರ್ದಕ್ಕ ಬಾಣಗಳನ್ನ ಬಿಡ್ಲಿಲ್ಲ ಯುದ್ಧ ಸರಿಯಾಗಿ ಮಾಡ್ಲಾರ್ದಕ್ಕ ನನ್ನ ಸಾರಥಿಯಾಗಿರ್ತಕ್ಕಂತ ಭಗವಂತ ಪ್ರತಿಜ್ಞೆಯನ್ನ ತೊರೆದು ಇವತ್ತು ಯುದ್ಧ ಮಾಡಕ್ ಅಂತ ಅಂದ್ರ ನನಗ ಕುಂದು ಬರುತ್ತದಂತ ಓಡೋಡಿ ಹೋಗಿ ಕಾಲಿಡದಂತ ಕೃಷ್ಣಂದು ಪರಮಾತ್ಮ ನೀ ಶಸ್ತ್ರಾಸ್ತ್ರಗಳನ್ನ ಹಿಡಿಯಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಿರಿ ಪ್ರತಿಜ್ಞೆ ಭಂಗ ಮಾಡಬೇಡ ಅಂದ್ರೆ ಯುದ್ಧ ಮಾಡ್ತೀನಿ ಅಂತಿದ್ದ ಅವಾಗ ಭೀಷ್ಮ ನಮಸ್ಕಾರ ಮಾಡಿದಂತ ಆಯ್ತು ನನ್ನ ಪ್ರತಿಜ್ಞೆ ಸುಳ್ಳಾಗುತ್ತದೋ ನಿನ್ನ ಪ್ರತಿಜ್ಞೆ ಸುಳ್ಳಾಗುತ್ತದೋ ಅಂತ ತಿಳ್ಕೊಂಡು ವಿಚಾರ ಬಂದಿತ್ತು ಅವಾಗ ಯಾರು ಗೆದ್ರಿ ಅಂತ ಕೇಳಿದ್ರ ಭಕ್ತ ಗೆದ್ದೇ ವಿನಃ ಭಗವಂತನಿಗೆ ಗೆದಿಯಕ್ಕಾಗಲಿಲ್ಲ ಭೀಷ್ಮಾಚಾರ್ಯನೇ ಗೆದ್ದ ಅದಕ್ಕೆ ಅಂತಾರ ಅವ್ರು ಯುದ್ಧ ರಂಗದೊಳಗ ನಿಂತಿರ್ತಕ್ಕಂತ ಭಕ್ತ ಭಗವಂತ ಇಬ್ರು ನಿಂತಾರ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಹಂಗಾದ್ರೆ ಯಾರು ಗೆದಿತಿರ್ಬೇಕ್ರಿ ನೀವಂತೀರಿ ದೇವ್ರ ಜೊತೆ ಎಂದರ ಜಗಳ ಆಡಿದವರು ಬದುಕ ಉಳಿದಾರೇನು ಏನಂತೀರಿ ಕೆಟ್ರಿ ಯಾರನ್ನ ಎದುರು ಹಾಕೋಬೇಕರೆ ದೇವ್ರನ್ನ ಎದುರು ಹಾಕೊಂಡವ್ರಿ ಹಿರಿಯರ ಎದುರು ಹಾಕೊಂಡಾರ ಗುರುವಾರಿಗೆ ಎದುರು ಹಾಕೊಂಡು ಸಂತ ಮಹಾತ್ಮರಿಗೆ ಎದುರು ನಿಂತು ಯಾವ ಬದುಕ ಉಳಿದವನ ಅಂತ ನಾವಂತೀವಿ ಹೌದಿಲ್ರಿ ಏ ಎದುರ ಹಾಕೋಬಾರ್ದ್ರಿ ಬೆಂಕಿ ಜೋಡಿ ಸರಸ ಆಡಿದಂಗ ಅಂತ ನಾವೇನ್ ಮಾಡ್ತೀವಿ ಅಂಜಿ ಹಿಂದುಳಿತೀವಿ ಇಲ್ಲಿ ಅಂತನ ಬಸವಣ್ಣ ಇಬ್ರು ನಿಂತಾರ ಆದ್ರ ಪರಮಾತ್ಮ ಕೊಲ್ಲಬೇಕಂತಾನ ಇವ ಗೆಲ್ಲಬೇಕಂತಾನ ಆದ್ರ ಗೆಲ್ಬೇಕು ಯಾರಿಗಿಲ್ಲಿ ಅಂತ ಕೇಳಿದ್ರ ಬಸವಣ್ಣ ಹೇಳಿದ ಸದ್ಭಕ್ತಿ ಸದಾಚಾರವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರೇ ಗೆದ್ದರು ನೋಡ ಕೂಡಲ ಸಂಗಮದೇವ ಸತ್ಯ ಸದಾಚಾರ ಭಕ್ತಿ ಅಂತಕ್ಕಂತ ಕತ್ತಿಯನ್ನ ಹಿಡ್ಕೊಂಡು ಭಕ್ತನೇ ಗೆದ್ದೇ ಹೊರತು ಭಗವಂತನಿಗೆ ಗೆದಿಯಕ್ಕ ಆಗ್ಲಿಲ್ಲ ಅಂದ್ರೇನ್ರಿ
ಭಕ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂತ ಗುಣ ಅದ. ನಾವು ಅಂತೀವಿ ನಮ್ ಒಳಗ ಒಂದು ಭಕ್ತಿ ಇತ್ತಂದ್ರ ಎಷ್ಟೇ ಕಷ್ಟಗಳು ಬರಲಿ ಎಷ್ಟೇ ತ್ರಾಸು ಬಂದ್ರು ಕೂಡ ಅವನ್ನ ಎದುರಿಸ್ತಕ್ಕಂತಹದ್ದು ಒಂದು ಧೈರ್ಯ ನಮ್ಮೊಳಗಿತ್ತಂದ್ರ ಕಷ್ಟಗಳೇ ಅಂಜಿ ಓಡಿ ಹೋಗ್ತವಂತ. ನಾವು ಕಷ್ಟಕ್ಕೆ ಅಂಜಿ ಓಡಿಯೋದು ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ತೀವಿ, ಇನ್ನು ದುಃಖ ಅಲ್ಲೇ ಇರ್ತದ ಇಲ್ಲೇ ಓಡಿ ಉಣ್ಣಿ ಚಾಲು ಮಾಡ್ತೀವಿ. ಹೌದಿಲ್ಲ, ಹಂಗೆ ಮಾಡ್ತೇನೆ. ದುಃಖ ಅಲ್ಲೇ ಇರ್ತದ, ದೂರ ಇರ್ತದ, ಅವಾಗ ಅಳೋದು ಕರೆಯೋದೆಲ್ಲ ಚಲೋ ಅದ ಅಂತದ. ದುಃಖ ಅಂತದಂತ ಎಷ್ಟು ನನಗ್ ಸಮ್ಮಾನ ಸಿಗಾಕತ್ತದ, ನನಗ್ ಎಷ್ಟು ಸ್ವಾಗತ ಮಾಡಕತ್ತಾರೆ, ಹೆಂಗ ಅಳತಕತ್ತೀನಿ ನೋಡ್ ನಾನು ಅಂದ್ರೆ ಇವರ ಇವರ ಇರೋದ ನಾ ಯೋಗ್ಯ ಅಂತ ಯಾವ ಅಳತಾನ ಅವನ ಮುಂದ ಹೋಗೈತಂತ ಅದು ದುಃಖ ರೀ. ಅದಕ್ಕೆ ಅವ್ರಂತಾರ ಅಳಬಾರ್ದಂತ, ಕಷ್ಟ ಬಂತಂದ್ರೆ ಅಳಬೇಡ ಬಾ ಅಂದ. ಎಷ್ಟು ಕಾರ್ತಿಕ ನಿಂದರವನ್ನ ಆಗಂತ ನಿಂದ್ರಿ ಕೈ ಎತ್ತಿ ನೋಡ ಬರ್ತದ ಅದು. ಏನ್ ಧೈರ್ಯ ಅದಪ್ಪ ಇವನಿಗೆ, ನಾನು ಇವನು ಅಂದಿಸ್ಬೇಕಂದೆ ಅದೇ ನನಗೆ ಅಂದಿಸ್ತಕ್ಕಂತ ಓಡಿ ಹೋಗುತ್ತವಂತ ಕಷ್ಟ. ಅದಕ್ಕೆ ಅವ್ರಂತಾರ ಕಷ್ಟ ಬಂದ ಕಾಲದೊಳಗ ಹಿಂಜರಿಯಕ್ ಹೋಗ್ಬೇಡ, ಧೈರ್ಯದಿಂದ ಮುನ್ನುಗ್ಗು. ಕಷ್ಟಗಳು ಬಂದಾಗ ಯಾಕೆ ಅಂದ್ರೆ ಪರಮಾತ್ಮ ನನ್ನನ್ನ ಪರೀಕ್ಷೆ ಮಾಡಕತ್ತಾನ. ನನ್ನೊಳಗ ಭಕ್ತಿ ಅಂತಕ್ಕಂಥದ್ದು, ನಿಷ್ಠೆ ಅಂತಕ್ಕಂಥದ್ದು ಹೆಂಗ ಅದ ಅಂತ, ಗಟ್ಟಿ ಅದನೋ ಇಲ್ಲೋ ಅಂತ ಪರೀಕ್ಷೆ ಪರಮಾತ್ಮಂದು. ಹೆಂಗ ಪರೀಕ್ಷೆ ಮಾಡ್ತಾನ ಗೊತ್ತಿಲ್ಲ. ನೋಡಿರ್ಬೇಕಾದ್ರೆ ನೀವು ದನ ಕಟ್ತಿರಿಲ್ಲ, ದನ ಕಟ್ಟಕ ಒಂದು ಕಂಬ ಉಳ್ತಿರ್ತೀರಿ. ಕಂಬ ಉಳುವಾಗ ತೆಗೆದು ತೋಡಿ ಕಂಬ ಇಟ್ಟು ಮ್ಯಾಲ ಬಡಿತೀರಿ. ಅದಕ್ಕೆ ಬಡದು ಏನ್ ಮಾಡ್ತೀರಿ, ಅದು ಗಟ್ಟಿಯಾಗಿ ಕುಂತಾಗೂ ಇಲ್ಲ ಅಂತ ಮತ್ ಅಳಿಗಾಡಿಸ್ತೀರಿ. ಅಳಿಗಾಡ್ಸಿರ ಇಲ್ಲ ಅದನ್ನ ಅಳಿಗಾಡಿಸ್ತೀರಿ. ಮತ್ ಅಳಿಗಾಡಕತ್ತಿತ್ತಂದ್ರೆ ಮತ್ತೆ ಎರಡು ಮ್ಯಾಲ ಏಟ್ ಹಾಕ್ತೀರಿ. ಮತ್ ಅಳಿಗಾಡಿಸಿ ನೋಡ್ತೀರಿ, ಮತ್ ಅಳಿಗಾಡ್ತು ಮತ್ ಬಡಿತೀರಿ. ಯಾವಾಗ ಅಳಿಗಾಡಿಸಿ ಅಳಿಗಾಡಿಸಿ ಬಡದು ಬಡದು ನೋಡಿದ್ರಿ, ಒಮ್ಮೆ ಜುಮ್ ಅನ್ಲಾರ್ದಂಗ ಒಳಗ ಹೋಗಿತ್ತಂದ್ರೆ ಏನಂತೀರಿ, ಏ ಗಟ್ಟಿಯಾಗ್ಯದ್ರಿ ಈಗ ದನ ಕಟ್ಟಬಹುದು ಇದ್ರ ಇದಕ್ಕ ಅಂತ ಅವಾಗ ನಿಮ್ಗೆ ನಿರ್ಧಾರ ಬರ್ತದ. ಹೌದಿಲ್ರಿ, ಹಂಗ ಪರಮಾತ್ಮನು ಕೂಡ ಸುಖ ದುಃಖಗಳನ್ನ ಕೊಟ್ಟು ಅಳಿಗಾಡಿಸಿ ನೋಡ್ತಾನಂತ ನಮಗೂ. ಎಷ್ಟು ಒಂದಲ್ಲ ಎರಡಲ್ಲ 360 ರೋಗಗಳನ್ನು ಒಡ್ಡಿ ನೋಡುವ ಅಂತಾರ. 360 ರೋಗಗಳದಂತ ಒಂದಗನ ಒಂದು ಬಂದು ಕಾಡ್ತದ, ಒಂದಗನ ಒಂದು ಬಂದು ಕಾಡ್ತದ. ಎಷ್ಟು ಕಾಟನ ಪರಮಾತ್ಮ ಗೊತ್ತಿಲ್ಲ. ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ನೋಡ್ರಿ ಪರಮಾತ್ಮ, ನಾನ್ ನಿನಗ ನಂಬೀನಿ, ನಾನ್ ನಿನಗ ಮೆಚ್ಕೊಂಡೀನಿ ಅಂತ ನೀವ್ ಒಂದ್ ವೇಳೆ ಅಂದಿ ಅಂದ್ರ ಏನ್ ಮಾಡ್ತಾನಂತ, ಶರೀರಕ್ಕ ಅನಂತ ರೋಗ ರುಜಿನಗಳನ್ನ ಕೊಟ್ಟು ನೋಡ್ತಾನಂತ. ಅದಕ್ಕೂ ನೀ ಅಲ್ಲಿಲ್ಲ, ಮನಸ್ಸು ಅಳಿಗಾಡಿಸಿ ನೋಡ್ತಾನ. ಮನಸ್ಸಿಗೆ ಅನಂತ ದುಃಖ ಅನಂತ ಚಿಂತೆಗಳನ್ನ ಕೊಟ್ಟು ನೋಡ್ತಾನಂತ. ಅದವಿ ನಿಮ್ಗೆ ಚಿಂತೆ, ಎಷ್ಟು ಚಿಂತೆ ಅದವ್ರಿ, ಮುಂಜಾನೆ ಹಿಡ್ಕೊಂಡು ಸಂಜೆ ತನಕ, ಹುಟ್ಟಿದಿಡ್ಕೊಂಡು ಸಾಯೋ ತನಕ ಚಿಂತೆಗೆ ಮುನಿಗೆ ಚಿಂತೆ ಇಲ್ಲವ ಯಾವ್ದನ್ನ ಹೇಳ್ರಿ ನೋಡಾನ. ಎಲ್ಲರೂ ಒಂದಿಲ್ಲ ಒಂದ ರೀತಿ ಚಿಂತೆಯಾಗಿದ್ದವ್ರಿ ಅದರ. ನಿಶ್ಚಿಂತ ಆಗಿದ್ದ ಒಬ್ಬ ಪರಮಾತ್ಮ, ಅವ ಪರಮಾತ್ಮ ಸಗುಣದೊಳಗ ಬಂದಂದ್ರೆ ಅವನಿಗೂ ಚಿಂತೆನೆ. ಯಾಕ ಸೃಷ್ಟಿ ಮಾಡ್ಬೇಕು, ಸ್ಥಿತಿ ಮಾಡ್ಬೇಕು, ಲಯ ಮಾಡ್ಬೇಕಂತ. ಆದ್ರೆ ನಿರ್ಗುಣ ಸ್ವರೂಪದೊಳಗ ಚಿಂತೆ ಇಲ್ಲೇ ಇಲ್ಲ. ಅಂತ ಸ್ಥಿತಿಗೆ ಹೋಗ್ಬೇಕಾದ್ರೆ ಮೊದಲು ಇದು ಸಣ್ಣ ಪುಟ್ಟ ದೇವ್ರನ್ನ ತಿಳ್ಕೊಬೇಕಲ್ರಿ, ಸಗುಣದೊಳಗರ ತಿಳ್ಕೊಬೇಕಲ್ಲ. ಶಾಸ್ತ್ರ ಹೇಳ್ತದ ನಿಶ್ಚಿಂತನಾಗಬೇಕಂತ ಎಷ್ಟೆಲ್ಲ ಪ್ರಯತ್ನ ಮಾಡಕತ್ತಿಕರೆ, ಆದ್ರೆ ಒಂದಿಲ್ಲ ಒಂದು ಚಿಂತೆ ಮನಸ್ಸಿಗೆ, ದುಗುಡಗಳು ಕಷ್ಟಗಳು ಮನಸ್ಸಿಗೆ ಒಡ್ಡಿ ನೋಡ್ತಾನ ಪರಮಾತ್ಮ. ಇಷ್ಟೆಲ್ಲ ಕಷ್ಟ ಬಂತು ಅಂತ ತಿಳ್ಕೊಂಡು ಮನೆಗೆ ಕುಂತ್ರಿ ಅಂದ್ರ ಏನ್ ಮಾಡ್ತಾನ, ಹೆಚ್ಚಿಗೆನೆ ಮಾಡ್ತಾನ. ಹೌದಂತೀರಿ ಇಲ್ಲಂತ, ಒಂದ್ ಸ್ವಲ್ಪ ಏನಾರ ತ್ರಾಸ ಆತಂದ್ರ ಗುಡಿಗೆ ಬರೋದ್ ಬಿಟ್ರ, ಏನಾರ ಮನೆಗ್ ಒಂದಿಟ್ಟು ಕಷ್ಟ ಬಂದಿತ್ತಂದ್ರ ಯಾ ದೇವ್ರಿ ಎಲ್ಲದವ್ರಿ ದೇವ್ರು ನೋಡ್ರಿ ಒಳಗೆ ಹೋಗದ್ರ ಅವಕ್ಕ. ಮತ್ ಬಹಳ ಪ್ರೀತಿ ಆಗಿತ್ತಂದ್ರ ಎಲ್ಲೋಕರ ಅಲ್ಲಿ ಒಂದೊಂದು ದೇವ್ರ ತಂದಿರ್ತಾವ ಜಗಲಿ ಮ್ಯಾಗ, ಆ ಜಗಲಿ ತುಂಬೋಗಿರ್ತಾವ. ಪೂಜೆ ಮಾಡಕ್ ಬ್ಯಾಸರ ತರ ಬ್ಯಾಸರಾಗಿ ಯಾರಿಗೆ ಮೂರ್ತಿ ನೋಡಿರ್ಬೇಕಾದ್ರ ನೀವು. ಒಬ್ಬೊಬ್ರು ಮನ್ಯಾಗ ಜಗಲಿ ಇಡಸಂಗಿಲ್ಲ, ಮತ್ತ ಬೇರೆ ಇಟ್ಟಿರ್ತಾರ, ಕಟ್ಟಿಟ್ಟಾರ್ರಿ ಇನ್ನ ಅಂತ. ಯಾರು ಪೂಜೆ ಮಾಡ್ಬೇಕ್ರಿ ಅವಕ್ಕ, ಇಟ್ಟು ಬೇಸರಾಗಿರ್ತದ. ಯಾರು ತಂದ್ರ ಅವರೇ ಪೂಜೆ ಮಾಡಂಗಿಲ್ಲ. ಅವ್ ಸಾಲಿಗೆ ಹೋಗಿ ಕುಡಿ ಹಾಡ್ತಿರ್ತಾವ ಪಾರ್ಗಳು, ಏ ದೇವ್ರ ಪೂಜೆ ಮಾಡಿ ಹೋಗ್ರು. ಇವ್ರೇನ್ ಮಾಡ್ತಿರ್ಬೇಕು ದೊಡ್ಡವರು, ಆ ಹುಡುಗರಿಗೆ ಹೇಳ್ತಾರ ಅವ್ ಮೊದ್ಲ ಬೇಸರ, ಮೊದಲೇ ಮಂಗ್ಯನ್ ಕಂಪನಿ ಅದು ಒಂದು ಜಾಗದಾಗ ಕುಂದಿರ್ಲಾರ್ದು.
ಪೂಜೆ ಮಾಡುವವರು ಅಂತ ಅವಕಂತಾರೆ ಎಲ್ಲಿ ಪೂಜೆ ನಾ ಮಾಡಂಗಿಲ್ಲ ಅಂತಾನ ಮಾಡಿಲ್ಲ ಅಂದ್ರೆ ಊಟಕ್ಕೆ ಕೊಡಂಗಿಲ್ಲ ಅಂತಾನ ಮತ್ತ ಅವಕ ಜಬರ್ಸೋ ಅವೇ ಕಿರಿಕಿರಿ ತಪ್ಪಿಸ್ಬೋಕಲ್ರಿ ಏನ್ ಮಾಡ್ತಾರೆ ಎಲ್ಲ ಬುಟ್ಟೆ ಬಳೆ ಮಾಡ್ಕೊಂಡು ನೀರಾಕಿ ಎದ್ದೆ ಬಿಟ್ಟು ಬಿಡ್ತಾವ ಆಯ್ತು ದೇವ್ರ ಪೂಜೆ ಮುಗೀತು